ಸಂಪತ್ರಾಜ್ ಅವರು ನಿನ್ನೆ ರಾತ್ರಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಸಂಪತ್ರಾಜ್ ಅವರು ಒಂದ್ ಕಡೆ ಅರೆಸ್ಟ್ ಆಗಿದ್ದಾರೆ ಮತ್ತೊಂದು ಕಡೆ ಅವರು ತಪ್ಪು ಮಾಡಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮತ್ತೆ ಇಡೀ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ನನಗೆ ಅನ್ಯಾಯ ಆಗಿದೆ ತಪ್ಪು ಮಾಡಿದ ಸಂಪತ್ರಾಜ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ನನ್ನ ಪರವಾಗಿ ನಿಂತ್ಕೊಳ್ಳಿ ನನ್ನ ಜೀವ ಮುಖ್ಯವಾಗಿತ್ತು ಅಂತ ಹೇಳಿ ಅವರು ಕಣ್ಣೀರು ಹಾಕ್ತಿದ್ದಾರೆ ಸರ್ ಯಾರು ಯಾವ ಪಕ್ಷಕ್ಕೆ ಸೇರಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಯಾರ ಏ ಮಾತಾಡಬೇಡ ಯಾರು ಯಾವ ಪಕ್ಷಕ್ಕೆ ಸೇರಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಯಾರು ಕೂಡ ಕಾನೂನಿಗಿಂತ ಮೇಲಿಲ್ಲ ನೋಬಡಿ ಇಸ್ ಅಬೌವ್ ದಿ ಲಾ ಕಾನೂನಿನಲ್ಲಿ ತಪ್ಪು ಮಾಡಿದ್ರೆ ಅವರು ಕಾನೂನು ಪ್ರಕಾರ ಶಿಕ್ಷೆ ಅನುಭವಿಸಲೇಬೇಕಾಗುತ್ತದೆ ಇನ್ನು ಚಾರ್ಜ್ ಶೀಟ್ ಹಾಕಿದ್ದಾರೆ ಈಗ ಚಾರ್ಜ್ ಶೀಟ್ ಹಾಕಿದ ತಕ್ಷಣವೇ ಅಪರಾಧಿ ಆಗಲ್ಲ ಅವನ ಮೇಲೆ ಏನು ಚಾರ್ಜಸ್ ಇದ್ದಾವೆ ಅವು ಪ್ರೂವ್ ಆಗಬೇಕು ಕೋರ್ಟ್ನಲ್ಲಿ ಅವು ಪ್ರೂವ್ ಆದಾಗ ಮಾತ್ರ ಅವನ ಅಪರಾಧಿ ಆಗ್ತಾನೆ ಶಿಕ್ಷೆಗೆ ಅರ್ಹ ಆಗ್ತಾನೆ ಅಲ್ಲಿವರೆಗೆ ಅವನ ಆರೋಪಿ ಅಷ್ಟೇ ಆರೋಪಿ ಅಕ್ಯೂಸ್ಡ್ ಅಷ್ಟೇ ಕನ್ವಿಕ್ಷನ್ ಆಗೋವರೆಗೆ ಅವನ ಮೇಲಿರ್ತಕ್ಕಂಥ ಚಾರ್ಜಸ್ ಪ್ರೂವ್ ಆಗೋವರೆಗೆ ಈಸ್ ಓನ್ಲಿ ಅನ್ ಅಕ್ಯೂಸ್ಡ್ ಪರ್ಸನ್ ಕನ್ನಡದಲ್ಲಿ ಆರೋಪಿ ಅಂತ ಕರೀತಾರೆ ಅದರಿಂದ ಪೊಲೀಸ್ನವ್ರ ಮೇಲೆ ಜವಾಬ್ದಾರಿ ಇದೆ ಅವನ ಮೇಲೆ ಏನು ಚಾರ್ಜಸ್ ಇದೆ ಅದನ್ನು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು ಇಂದ ಪ್ರೂವ್ ಆದಮೇಲೆ ಶಿಕ್ಷೆ ಎಲ್ಲರೂ ಅನುಭವಿಸಲೇಬೇಕಾಗ್ತದೆ ನಡೆದಿಲ್ಲ ಸೊ ನಾವು ಯಾರನ್ನೂ ಕೂಡ ಬೆಂಬಲಿಸೋಕ್ಕೆ ಅಥವಾ ಪಕ್ಷ ವಹಿಸ್ಕೊಳ್ಳಲಿಕ್ಕೆ ಹೋಗೋದಿಲ್ಲ ಈಗ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಬೇಕು ಅಷ್ಟೇ ಬಟ್ ಚಾರ್ಜಸ್ ಪೊಲೀಸ್ ಹ್ಯಾವ್ ಟು ಪ್ರೂವ್ ದಿ ಚಾರ್ಜಸ್ ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಪ್ರೂವ್ ದಿ ಚಾರ್ಜಸ್ ದಿ ಬರ್ಡನ್ ಈಸ್ ಆನ್ ದಿ ಪ್ರಾಸಿಕ್ಯೂಷನ್ ಆಲ್ವೇಸ್ ಸರಿ ಸರ್ಕಾರ 8 ತಿಂಗಳ ನಂತರ ಪದವಿ ಕಾಲೇಜುಗಳನ್ನ ಇವತ್ತು ತೆರೆದಿದೆ ಬಹಳಷ್ಟು ಓನ್ಲಿ ಕೇವಲ 10-20% ಮಾತ್ರ ಸ್ಟೂಡೆಂಟ್ಸ್ ಬಂದಿದ್ದಾರೆ ಒಂದ್ ಕಡೆ ಪೋಷಕರಿಗೆ ಆತಂಕ ಯಾಕಂದ್ರೆ ಕೋವಿಡ್ ಟೆಸ್ಟ್ ನೀವೇ ಮಾಡಿಸ್ಕೊಂಡು ಬಂದು ಇವತ್ತು ಒಳಗಡೆ ಹೋಗಬೇಕಾಗಿದೆ ಇಂಥ ಸ್ಥಿತಿಯಾಗಿದೆ ಯಾವುದೇ ಪ್ರಿಕಾಷನ್ಸ್ ಇಲ್ಲದೆ ಸರ್ಕಾರ ಇದು ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ನಾನು 2 ಸಾರಿ ಪತ್ರ ಬರೆದಿದ್ದೆ ಈ ಅಕಾಡೆಮಿಕ್ ಇಯರ್ನಲ್ಲಿ ಶಾಲೆಗಳನ್ನೂ ತೆಗಿಬೇಡಿ ಕಾಲೇಜುಗಳನ್ನೂ ತೆಗಿಬೇಡಿ ಈ ವರ್ಷ ಎಲ್ರಿಗೂ ಪ್ರಮೋಷನ್ ಕೊಟ್ಟುಬಿಟ್ಟು ಎಲ್ಲ ಮುಂದಿನ ತರಗತಿಗೆ ಹಾಕ್ಬಿಡಿ ಎಲ್ರಿಗೂ ಅಂತ ಹೇಳಿದ್ದೆ ಯಾಕಂತಂದರೆ ಮಕ್ಕಳಿಗೆ ಎಷ್ಟೇ ಇದಾದರೂ ಕೂಡ ದೊಡ್ಡವರೇ ಪ್ರಿಕಾಷನರಿ ಮೆಜರ್ಸ್ಗಳು ತಗೊಳಕ್ಕೆ ಬರಲ್ಲ ಅವರಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಮಾಸ್ಕ್ ಹಾಕೊಳ್ತಕ್ಕಂಥದ್ದು ಸ್ಯಾನಿಟೈಸೇಷನ್ ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲ ಆಗೋದಿಲ್ಲ ಮತ್ತು ಕಾಲೇಜ್ ಹುಡುಗರಿಗೆ ಅವ್ರಿಗೂ ಕೂಡ ಸರ್ಕಾರನೇ ಕ್ರಮ ತಗೋಬೇಕು ಒಂದು ವೇಳೆ ಅವರು ಓಪನ್ ಮಾಡೋದಾದರೆ ಯಾಕಂದರೆ ಎಲ್ಲರಿಗೂ ಅವ್ರ ತಂದೆ ತಾಯಿಗಳಿಗೆ ಆತಂಕ ಇರ್ತದೆ ಮಕ್ಕಳ ಜೊತೆ ಸೇರ್ಕೊಳ್ಳೋದು ಬೇರೆಯವ್ರ ಜೊತೆ ಸೇರ್ಕೊಳ್ಳೋದು ಇವೆಲ್ಲ ಆಗೋದ್ರಿಂದ ಈ ಸಾಂಕ್ರಾಮಿಕ ರೋಗ ಹರಡೋದರಲ್ಲಿ ಈಗಾಗಲೇ ಸಾಬೀತಾಗಿದೆ ಅದರಿಂದ ನನ್ನ ಪ್ರಕಾರ ಕಾಲೇಜ್ನೇ ತೆರೀಬಾರ್ದು ಈ ವರ್ಷ ಈ ಅಕಾಡೆಮಿಕ್ ಇಯರ್ನಲ್ಲಿ ಒಂದು ವೇಳೆ ಅವ್ರು ತರೀಲೇಬೇಕು ಅಂತ ಇದ್ದರೆ ಪ್ರಾಪರಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಸರ್ಕಾರನೇ ಟೆಸ್ಟ್ ಮಾಡಿಸಿ ಅವ್ರು ನೆಗೆಟಿವ್ ಇದೆಯಾ ಅಂತ ಮಾಡಬೇಕು ಮತ್ತು ಒಂದು ಸಾರಿ ಟೆಸ್ಟ್ ಮಾಡಿದ್ರೆ ಆಗೋದಿಲ್ಲ ಮೇಲಿಂದ ಮೇಲೆ ಟೆಸ್ಟ್ ಮಾಡ್ತಾ ಇರಬೇಕು ಆಗ ಮಾತ್ರ ಶಾಲೆಗಳು ತೆಗೆದೋದಕ್ಕೆ ಸಾರ್ಥಕ ಆಗ್ತದೆ ಮತ್ತು ಹಾಜರಿನ ಕಡ್ಡಾಯಗೊಳಿಸಬಾರದು ಸರ್ ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಾಭಿಗೆ ಸರ್ಕಾರ ಪಡೆದು ಈ ದಿಢೀರ್ನ ಏಕಾಕಿ ಈ ನಿರ್ಧಾರ ತೆಗೆದುಕೊಳ್ತಾ ನನಗೆ ಗೊತ್ತಿಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಣದಿದೆಯೋ ಇಲ್ಲವೋ ಅಂತ ಗೊತ್ತಿಲ್ಲ ಯಾಕಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಒಂದು ವರ್ಷ ಅವರು ಅವ್ರ ಮಕ್ಕಳುಗಳಿಗೆ ಏನು ಫೀಸ್ ವಸೂಲು ಮಾಡದೇ ಇರೋಕ್ಕಾಗೋದಿಲ್ಲ ಯಾಕಂದರೆ ಸಂಬಳ ಕೊಡಬೇಕಲ್ಲ ಸ್ಟಾಫ್ಗೆ ಅದಕ್ಕೋಸ್ಕರವಾಗಿ ಅವರು ದೇ ಆರ್ ಪ್ರೆಷರೈಸಿಂಗ್ ದಿ ಗೌರ್ಮೆಂಟ್ ಟು ರೀಓಪನ್ ದಿ ಕ್ಲಾಸಸ್ ಆ್ಯಂಡ್ ದಿ ಕಾಲೇಜಸ್ ಸರ್ ಇನ್ನೊಂದು
ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿರುವಂತದ್ದು ಒಂದು ಲಿಂಗಾಯತ ಸಮೂಹದ ಸಂಘಟನೆಗಳಲ್ಲಿ ಮತ್ತೆ ಸಂಘ ಸಂಸ್ಥೆಗಳಲ್ಲಿ ವಿರೋಧವಾಗಿರುವಂತದ್ದು, ಜೊತೆಗೆ ಕನ್ನಡ ಪರ ಸಂಘಟನೆಗಳು ಇದನ್ನ ತೀವ್ರ ವಿರೋಧ ಮಾಡಿದೆ. ಇದು ಓಲೈಕೆ ರಾಜಕಾರಣ ಅನಿಸುತ್ತೆ. ಇದು ಓಲೈಕೆ ರಾಜಕಾರಣನೇ ಇದು. ಯಾಕಂತಂದ್ರೆ ದೇರ್ ಆರ್ ಸೋ ಮೆನಿ ಕಮ್ಯುನಿಟೀಸ್, ಬಡತನದಲ್ಲಿರ್ತಕ್ಕಂಥ ಭಾಳಷ್ಟು ಕಮ್ಯುನಿಟಿಗಳಿದ್ದಾವೆ. ಸೊ ಮರಾಠದವರು ಮಾಡೋದಕ್ಕೆ ನಾನು ವಿರೋಧ ಇಲ್ಲ, ಆದರೆ ಬೇರೆಯವ್ರಿಗೂ ಮಾಡಬೇಕಲ್ಲ. ಬೇರೆ ಜನಾಂಗದವರು ಕೂಡ ಕೇಳ್ತಾರೆ, ಅವ್ರಿಗೂ ಕೊಡಬೇಕು, ಅವ್ರಿಗೂ ಪ್ರಾಧಿಕಾರ ಮಾಡಿಕೊಡ್ಬೇಕು. ಕನ್ನಡ ಸಂಘಟನೆಗಳು ಎಮ್ ಇ ಎಸ್ ಗಮನದಲ್ಲಿ ಇಟ್ಕೊಂಡು ಹೇಳಿದ್ದಾರೆ, ಅದು ಅವರ ವಿಚಾರ. ಅದು ನನ್ನ ದೃಷ್ಟಿನಲ್ಲಿ ಇವ್ರಿಗೂ ಮಾಡಿದ ಮೇಲೆ ಬೇರೆಯವ್ರಿಗೂ ಮಾಡತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಅಲ್ಲ ಸರ್, ಈಗ ಲಿಂಗ ವೀರಶೈವ ಲಿಂಗಾಯತ ಪ್ರಾಧಿಕಾರಕ್ಕೂ ಆದೇಶ ಮಾಡಿದ್ದಾರೆ. ಈಗ ಜಸ್ಟ್ ಸಿಎಂ ಜಸ್ಟ್ 5 ನಿಮಿಷದ ಹಿಂದೆ ಈಗ ಸಿಎಂ ಏನ್ ಮಾಡಿದ್ರು, ಲಿಂಗಾಯತ ನಿಗಮ ಅಭಿವೃದ್ಧಿ ನಿಗಮ ಮಾಡೋದಕ್ಕೆ ಮಾಡಿದ್ರ ವೀರಶೈವ ಲಿಂಗಾಯತಕ್ಕೂ ಮಾಡಿದ್ದಾರೆ. ಬೇರೆ 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 ಸಮೂಹಗಳು ಕೊಡಬೇಕಲ್ಲ ಸರ್, ಜಾತಿ ಸಣ್ಣ ಪುಟ್ಟ ಜಾತಿಗಳು ಕೂಡ ಇರ್ತವೆ. ಮೈಕ್ರೋ ಕಮ್ಯುನಿಟಿಗಳು ಏನು ದೊಡ್ಡ ದೊಡ್ಡ ಜಾತಿಗಳು ಇತರ ಲಾಬಿ ಮಾಡಿದ್ರೆ ಮೈಕ್ರೋ ಕಮ್ಯುನಿಟಿ ಸೋ ಮೆನಿ ಕಮ್ಯುನಿಟೀಸ್ ಕೆಲವು ಕಮ್ಯುನಿಟಿಗಳಿಗೆ ಆಗಿದಾವೆ. ಉಪ್ಪಾರ ಕಮ್ಯುನಿಟಿಗಾಗಿದೆ, ವಿಶ್ವಕರ್ಮ ಕಮ್ಯುನಿಟಿ ಆಗಿದೆ, ಅಂಬಿಗರ ಚೌಡಯ್ಯ ಆಗಿದೆ, ನಾನೇ ಮಾಡಿದ್ದೇವೆ ಇವೆಲ್ಲ. ಆಮೇಲೆ ಭೋವಿ ಜನಾಂಗದ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ, ಆಮೇಲೆ ಎಡಗೈನವರದ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ, ಲಂಬಾಣಿಗಳದಾಗಿದೆ, ಇನ್ನೂ ಬೇಕಾದಷ್ಟು ಕಮ್ಯುನಿಟಿಗಳಿದ್ದಾವೆ. ತಿಗಳ್ರ ಕಮ್ಯುನಿಟಿ ಇದೆ, ಆಮೇಲೆ ಭಾಳ ಬ್ಯಾಕ್ವರ್ಡ್ ಕಮ್ಯುನಿಟಿ ಟು ಮಡಿವಾಳರದ್ದಿದೆ, ಸಣ್ಣ ಪುಟ್ಟ ಕಮ್ಯುನಿಟಿಗಳು ಬೇಕಾದಷ್ಟು ಇದ್ದಾವೆ. ಬಡಿಗರಿದ್ದಾರೆ, ಆಮೇಲೆ ಕ್ಷೌರಿಕರಿದ್ದಾರೆ, ಎಲ್ರಿಗೂ ಮಾಡಬೇಕಲ್ಲ. ಇವರು ಪಾಪ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರು ಅವರಲ್ಲ ಇವರು. ಸಾಮಾಜಿಕ ನ್ಯಾಯ, ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕಲ್ಲ. ಬರೋ ಉಪಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಅಂದ್ರೆ ಒಂದು ಹೊಸ ಕಲ್ಯಾಣ ಓಲೈಕೆಗೋಸ್ಕರ ಬೆಳಗಾವಿ ಅಲ್ಲಿ ಮರಾಠ ಮತಗಳು ಜಾಸ್ತಿ ಇದೆ ಅಂತ ಹೇಳಿ ಈಗ ದಿಢೀರ್ನ ಏಕಾಏಕಿ ಇವರಿಗೆ ಮರಾಠ ಕಮ್ಯುನಿಟಿ ಮೇಲೆ ಪ್ರೀತಿ ಬಂತು ಅಂತ. ಇಲ್ಲ, ಬಸವ ಕಲ್ಯಾಣದಲ್ಲಿ ಮರಾಠ ಓಟ್ ಇದೆ, ಅವ್ರನ್ನ ಹೂ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ಬಸವ ಕಲ್ಯಾಣದಲ್ಲಿ ಸುಮಾರು 25-30 ಸಾವಿರ ಮರಾಠ ಓಟಿದೆ. ಇಲ್ಲ, ಮೋರ್ ದೆನ್ 30,000 ಇದೆ, ಅರೌಂಡ್ 30,000 ಇದೆ. ಅವ್ರನ್ನ ಹೂ ಮಾಡೋಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಇವರು ಬಡವರನ್ನ ಗುರುತಿಸಿ ಮಾಡಿರ್ತಕ್ಕಂಥ ಕೆಲಸ ಅಲ್ಲ ಇದು. ಸರ್, ಈಗ ಈ ಕೋವಿಡ್ ಸಂಬಂಧಪಟ್ಟಕ್ಕೆ ಸರ್ಕಾರ ತನ್ನ ಬೆನ್ನನ್ನು ತಾನು ತಪ್ಪಿಕೊಳ್ತಿದೆ. ಅಂದ್ರೆ ನಾವು ಬಂದ ಮೇಲೆ ನಿಯಂತ್ರಣ ಮಾಡಿದೀವಿ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಸಚಿವರೆಲ್ಲ. ಇಲ್ಲ, ಇಡೀ ಜಗತ್ತಿನಲ್ಲೇ ಟ್ರೆಂಡು ಈಗ ಇಳಿಮುಖ ಆಗ್ತಾ ಇದೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಟೆಸ್ಟ್ ಕಡಿಮೆ ಮಾಡಿಬಿಟ್ಟಿದ್ದಾರೆ.